ಕುಲಪತಿ ಉಪಕುಲಪತಿ ನೇಮಕದಲ್ಲಿ ರಾಜ್ಯಪಾಲರ ಪವರ್ ಕಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆಯಾ ಸರ್? ನೋಡಿ, ಇದು ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರ ರೋಲ್ ಏನು ಅನ್ನೋದನ್ನು ಅವರು ಡಿಫೈನ್ ಮಾಡಿದ್ದಾರೆ, ಕೆಲವರು ಬದಲಾವಣೆ ಮಾಡಿದ್ದಾರೆ. ಈಗ ನಮಗೆ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ನಾನು ಹೈಯರ್ ಎಜುಕೇಷನ್ ಮಿನಿಸ್ಟ್ರ್ ಇದ್ದಾಗ ವೈಸ್ ಚಾನ್ಸಲರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡುವಂಥ ಅಧಿಕಾರವನ್ನು ನಾನು ರಾಜ್ಯಪಾಲರಿಂದ ಮೊಟಕುಗೊಳಿಸಿ, ತೆಗೆದಿರಲಿಲ್ಲ, ಮೊಟಕುಗೊಳಿಸಿದ್ವಿ. ಮೊಟಕುಗೊಳಿಸಿ ಸರ್ಕಾರದ್ದೇ ತೀರ್ಮಾನ ಆಗಬೇಕು ಅನ್ನೋ ರೀತಿಯಲ್ಲಿ ನಾನು ಮಾಡಿದೆ. ಈಗ ಗುಜರಾತ್ ಸರ್ಕಾರ ರಾಜ್ಯಪಾಲರು ಬರೀ ಸೆರೆಮೋನಿಯಲ್ ಅಂತ ಮಾಡಿದ್ದಾರೆ, ಈ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ. ಅದನ್ನು ನಮ್ಮಲ್ಲಿ ಬೇರೆ ಬೇರೆ ರಾಜ್ಯದವರು ಅವರವ್ರಿಗೆ ಬೇಕಾದ ರೀತಿಯಲ್ಲಿ ಮಾಡಿದ್ದಾರೆ. ಯಾವುದು ಆಡಳಿತದ ದೃಷ್ಟಿಯಿಂದ ಯಾವುದು ಸುಲಭ ಅನ್ನೋದನ್ನು ನೋಡಿ ಮಾಡ್ತಾರೆ. ಇಲ್ಲ, ಆ ಥರ ಏನಿಲ್ಲ. ನಾವೊಬ್ಬರೇ ಮಾಡಿದರೆ ಕೌಂಟ್ ನೀವು ಹೇಳ್ಬೋದಾಗಿತ್ತು, ಆದರೆ ಬೇರೆ ಬೇರೆ ರಾಜ್ಯದಲ್ಲೂ ಮಾಡಿದ್ದಾರೆ. ಮತ್ತು ಇದೇನು ಹೊಸದೇನಲ್ಲ, 2000 ಇಸವಿಯಲ್ಲೇ ನಾನು ಯೂನಿವರ್ಸಿಟಿ ಆ್ಯಕ್ಟನ್ನು ಅಮೆಂಡ್ ಮಾಡಿದಾಗ ಇದೆಲ್ಲ ಚರ್ಚೆಯಾಗಿತ್ತು, ಸೆಲೆಕ್ಟ್ ಕಮಿಟಿಗೆ ಹೋಗಿತ್ತು. ಅದಾದಮೇಲೆ ನಾವು ಅಸೆಂಬ್ಲಿಯಲ್ಲಿ ಅದನ್ನು ಬಿಲ್ ಪಾಸ್ ಮಾಡಿ ಅವರ ಅಧಿಕಾರವನ್ನು ಮೊಟಕುಗೊಳಿಸಿದ್ದು. ಇವೆಲ್ಲ ಹೊಸದೇನಲ್ಲ, ಇದು ಆಗಾಗ್ಗೆ ನಡೀತಾ ಇರುತ್ತೆ. ಗೊತ್ತಿಲ್ಲ, ನಾವೆಲ್ಲದಕ್ಕೂ ತಯಾರಾಗಿದ್ದೀವಿ. ತಯಾರಿ ಅಂದರೆ ಹೆಂಗೆ? ಸ್ವಲ್ಪ ಹೇಳ್ಕೊಡಿ, ನೀವು ಹೇಳ್ಕೊಟ್ರೆ ತಯಾರಿ ಅಂದರೆ. ಏನು ಗೊತ್ತಿಲ್ಲಪ್ಪ ನಮಗೇನು ಗೊತ್ತಿಲ್ಲ. ಹಾಂ, ಯಾರ್ರೀ ಅವ್ರಿಗೆ ಕೇಳಬೇಕಷ್ಟು.